ವರ್ಷಾಚರಣೆಗೆ ಉಡುಪಿ ಜಿಲ್ಲೆಯಲ್ಲಿ ಕಲರ್ಫುಲ್ ಸಿದ್ಧತೆ ನಡೆಸಲಾಗ್ತಾ ಇದೆ ಕರಾವಳಿ ಜಿಲ್ಲೆಗಳಲ್ಲಿ ಬೀಚ್ಗೆ ಹೋಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ಪ್ರವಾಸಿಗರು ಕಳೆದ ಒಂದು ವಾರದಿಂದ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬರ್ತಾ ಇದ್ದಾರೆ ಹೊಸ ವರ್ಷಾಚರಣೆ ವೇಳೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಬರಮಾಡಿಕೊಳ್ಳೋದಕ್ಕೆ ದೇವಾಲಯಗಳ ನಗರಿ ಉಡುಪಿ ಸರ್ವ ಸನ್ನದ್ಧವಾಗಿದೆ ಈಗಾಗಲೇ ಹೊಸ ವರ್ಷದ ವಾತಾವರಣ ಹೊಸ ವರ್ಷದ ಸೆಲೆಬ್ರೇಷನ್ ನಾವು ನೋಡಬಹುದು ಮುಖ್ಯವಾಗಿ ಏನಂದರೆ ಮೋಜು ಮಸ್ತಿಯ ತಾಣ ಉಡುಪಿಯ ಮಲ್ಪೆ ಬೀಚ್ ಈಗಾಗಲೇ ಕಳೆಗಡ್ತಾ ಇದೆ ಹೊಸ ವರ್ಷ ಆಚರಣೆ ಅಂದ ಕೂಡಲೇ ಎಲ್ಲರೂ ಕೂಡ ಮಲ್ಪೆ ಬೀಚಿನ ಬಗ್ಗೆ ಆಕರ್ಷಿತರಾಗ್ತಾರೆ ಸಾವಿರಾರು ಜನ ಪ್ರವಾಸಿಗರು ಕಳೆದ ಒಂದು ವಾರದಿಂದ ಕ್ರಿಸ್ಮಸ್ ರಜೆಯ ಸಂದರ್ಭದಲ್ಲಿ ಮಲ್ಪೆಗೆ ಬಂದು ಎಂಜಾಯ್ ಮಾಡೋದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆ ಮಲ್ಪೆ ಬೀಚ್ನಲ್ಲಿ ಏನು ಪ್ಯಾರಾ ಸೇಲಿಂಗ್ ಇರ್ಬೋದು ಅಥವಾ ಪ್ಯಾರಾಶೂಟ್ಗಳ ಮೂಲಕ ಓಡಾಡುವಂಥದ್ದು ಇರ್ಬೋದು ಪ್ರತಿಯೊಂದು ಕೂಡ ಫುಲ್ ಆನ್ ಆಗಿದೆ ಅಂದರೆ ಜನ ಬಹಳ ಉತ್ಸುಕವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸೈಂಟ್ ಮೇರಿಸ್ ದ್ವೀಪಕ್ಕೂ ಕೂಡ ಹಲವಾರು ಬೋಟುಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಅಲ್ಲಿ ನಾವು ನೋಡಿದರೆ ತೇಲುವ ಒಂದು ಬ್ರಿಡ್ಜ್ ತೇಲುವ ಸೇತುವೆ ಏನಿದೆ ಅದು ಮತ್ತೆ ಆನ್ ಆಗಿದೆ ಸೊ ಅಲ್ಲೂ ಕೂಡ ಸಾಕಷ್ಟು ಜನ ಅದರಲ್ಲಿ ಓಡಾಡಬೇಕು ಸಮುದ್ರದಲ್ಲಿ ನಡೆದಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದವರು ಅಲ್ಲೂ ಕೂಡ ಸಾಕಷ್ಟು ಜನ ಸೇರಿರೋದನ್ನು ನಾವು ನೋಡ್ಬೋದು ಪ್ರವಾಸಿಗರು ದೇಶ ಮಾತ್ರ ಅಲ್ಲ ವಿದೇಶದಿಂದಲೂ ಕೂಡ ಆ ಹೊಸ ವರ್ಷಾಚರಣೆಗೆ ಉಡುಪಿಗೆ ಬರ್ತಾರೆ ಉಡುಪಿಯ ಮಲ್ಪೆಗೆ ಬರ್ತಾರೆ ಸೊ ಸಹಜವಾಗಿಯೇ ಪೊಲೀಸ್ ಭದ್ರತಾ ವ್ಯವಸ್ಥೆಗಳು ಕೂಡ ಈ ನಿಟ್ಟಿನಲ್ಲಿ ಕಲ್ ಕೈಗೊಳ್ಳಬೇಕಾಗುತ್ತೆ ಈಗಾಗಲೇ ಜಿಲ್ಲಾಡಳಿತ ಹಲವಾರು ನಿರ್ಬಂಧಗಳನ್ನು ಹೇರಿದೆ ಆದರೆ ಕೋವಿಡ್ ಮಾರ್ಗಸೂಚಿಯ ದೃಷ್ಟಿಯಿಂದ ನೋಡಿದಾಗ ಆ ಥರದ ನಿರ್ಬಂಧಗಳಿಲ್ಲ ಆದರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಹಜವಾಗಿಯೇ ರಾತ್ರಿ ತುಂಬಾ ತಡವಾಗಿ ಆಚರಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಈಗಾಗಲೇ ಯಾರೆಲ್ಲ ಅನುಮತಿಯನ್ನು ಕೇಳಿದ್ದಾರೋ ಅವರೆಲ್ಲರಿಗೂ ಕೂಡ ಹನ್ನೆರಡು ಮೂವತ್ತರವರೆಗೆ ಹೊಸ ವರ್ಷ ಆಚರಣೆಗೆ ಅವಕಾಶವನ್ನ ನೀಡಲಾಗಿದೆ ಆದರೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಪ್ರಕಾರ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಮೈಕ್ ಅನ್ನು ಬಳಸೋದಕ್ಕೆ ಅವಕಾಶ ಆ ನಂತರದಲ್ಲಿ ಒಂದು ಇಂಡೋರ್ ಮಾಡಬೇಕು ಅಥವಾ ಮೈಕ್ ಆಫ್ ಮಾಡಿ ಆಕ್ಟಿವಿಟಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಪೊಲೀಸ್ ಇಲಾಖೆ ನೀಡಿದೆ ಇನ್ನು ಮಲ್ಪೆ ಬೀಚಿನ ವಿಷಯಕ್ಕೆ ಬರೋದಾದರೆ ಇಲ್ಲಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದು ಸೇರ್ತಾರೆ ಯಾವುದೇ ನಿಗದಿತವಾದ ಈವೆಂಟ್ಗಳು ಇಲ್ಲವಾದರೂ ಕೂಡ ಬೀಚ್ ಆವರಣದಲ್ಲಿ ನಿಂತು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಜನ ಇಷ್ಟಪಡ್ತಾರೆ ಆದ್ದರಿಂದ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸುತ್ತೇವೆ ಅನ್ನುವಂಥ ಮಾತನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರಣ್ ಅವರು ಈಗಾಗಲೇ ತಿಳಿಸಿದ್ದಾರೆ ಹೋಮ್ ಗಾರ್ಡ್ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ ಅನ್ನುವಂಥ ಡ್ರಗ್ಸ್ ಪಾರ್ಟಿಗಳು ರೇವ್ ಪಾರ್ಟಿಗಳು ಆಗುತ್ತೆ ಅನ್ನುವಂಥ ಊಹಾಪೋಹಗಳು ಇರುವಂಥ ದೃಷ್ಟಿಯಿಂದ ವಿಶೇಷ ತಂಡವನ್ನು ಇದಕ್ಕಂತಲೇ ನಿಯೋಜನೆ ಮಾಡಲಾಗಿದೆ ಬೇಕೆಂದಾಗ ಅವರು ಹೋಗಿ ನೋಡುವ ಪರಿಶೀಲನೆ ನಡೆಸುವ ಅಧಿಕಾರವನ್ನು ಹೊಂದಿರ್ತಾರೆ ಆ ರೀತಿಯ ತಂಡ ಸರ್ವ ಸನ್ನದ್ಧವಾಗಿ ಇರುತ್ತೆ ಸೊ ಮೋಜು ಮಸ್ತಿ ಮಾಡಬಹುದು ಜನ ಆದರೆ ಎಲ್ಲ ಏನು ಪೊಲೀಸ್ ಇಲಾಖೆ ಸೂಚಿಸಿರುವಂತಹ ನಿರ್ಬಂಧಗಳನ್ನು ಪಾಲಿಸಿಯೇ ಅವರು ಕಾರ್ಯಾಚರಿಸಬೇಕಾಗುತ್ತೆ ಈಗಾಗಲೇ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಲ್ಪೆ ಆಸುಪಾಸಿನ ಲಾಡ್ಜ್ಗಳಲ್ಲಿ ಬೀಡುಬಿಟ್ಟು ಹಗಲು ಹೊತ್ತಿನಲ್ಲಿ ಇಲ್ಲಿ ಎಂಜಾಯ್ ಮಾಡುವಂಥದ್ದು ಸಮುದ್ರ ತೀರದಲ್ಲಿ ಹರಾಡುವಂಥದ್ದನ್ನು ನಾವು ನೋಡಬಹುದು ಅಲ್ಲೆಲ್ಲ ಬೋಟ್ ಫೆಸಿಲಿಟಿ ಎಲ್ಲ ಇದೆ ಸುರಕ್ಷತಾ ಕ್ರಮಗಳೊಂದಿಗೆ ಅವುಗಳ ಸಂಚಾರವೂ ಕೂಡ ನಡೀತಾ ಇದೆ ಸೈಂಡ್ ಮಿರಿಸಿಗೆ ಹೋಗುವಂತಹದ್ದಿರಬಹುದು ಅಥವಾ ಫ್ಲೋಟಿಂಗ್ ಬ್ರಿಡ್ಜ್ ಏನಿದೆ ಅದರಲ್ಲಿ ನಡೆದಾಡುವಂಥದ್ದು ಇರ್ಬೋದು ಹೀಗೆ ಪ್ರತಿಯೊಂದು ಎಂಜಾಯ್ಮೆಂಟ್ಗೂ ಇಲ್ಲಿ ಅವಕಾಶ ಇರೋದರಿಂದ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಕೇವಲ ಉಡುಪಿಯ ಜನ ಮಾತ್ರ ಅಲ್ಲ ಪ್ರವಾಸಿಗರು ಅದು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಪ್ರವಾಸಿಗರು ವಿದೇಶದಿಂದ ಪ್ರವಾಸಿಗರು ಎಲ್ಲರೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿದೆ ಮತ್ತು ಕೆಲವೊಂದು ನೀತಿ ನಿಯಮಾವಳಿಗಳನ್ನು ರೂಪಿಸಿದೆ ಅದಕ್ಕೆ ಅನುಸಾರವಾಗಿ ಜನ ನಡ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್